ಎಕ್ಸಾಮ್ಸು ನಡೀತೋ ಇಲ್ವೋ, ಎಸ್ಪೆಷಲಿ ಎಮ್ ಬಿ ಎ, ಎಮ್ ಕಾಮು, ಮತ್ತು ಬಿ ಕಾಮ್, ಬಿ ಬಿ ಎ, ಬಿ ಎ, ಈ ಯು ಜಿ ಆ್ಯಂಡ್ ಪಿ ಜಿ ದಯವಿಟ್ಟು ಹೇಳಿ ಸರ್ ಅಂದ್ಬಿಟ್ಟು ನನ್ನ ಸ್ಟೂಡೆಂಟ್ಸು ಎಮ್ ಬಿ ಎ ಮಾಡ್ತಾಯಿದ್ದಾರೆ, ಅವ್ರು ಕೂಡ ಕಾಲ್ ಮಾಡಿದರು. ಯಾಕಂದರೆ ಅವರಿಗೆ ಥರ್ಡ್ ಸೆಮಿಸ್ಟ್ರಲ್ಲಿ ಒಂದೆರಡು ಪೇಪರು ಇನ್ನು ಕಂಡಕ್ಟ್ ಮಾಡಬೇಕು ಎಕ್ಸಾಮ್ಸು, ಬಿಕಾಸ್ ಆಫ್ ಕೆ ಎಸ್ ಆರ್ ಟಿ ಸಿ, ಬಿ ಎಮ್ ಟಿ ಸಿ ಸ್ಟ್ರೈಕು, ಅವೆಲ್ಲ ಪೋಸ್ಟ್ಪೋನ್ ಆಗೋಯ್ತು. ಮತ್ತು ಈ ಫಸ್ಟ್ ಇಯರು ಎಮ್ ಕಾಮ್ ಹುಡುಗರು ಕೂಡ ಕಾಲ್ ಮಾಡಿದರು, ಡಿಫ್ರೆಂಟ್ ಡಿಫ್ರೆಂಟ್ ಕಾಲೇಜಿಂದನೂ ಕಾಲ್ ಮಾಡಿದರು. ಮತ್ತು ಬಿ ಕಾಮ್ ಬಿ ಬಿ ಹುಡುಗರು ಕೂಡ ಕಾಲ್ ಮಾಡಿದರು, ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಸ್ಟೂಡೆಂಟ್ಸು ಕಾಲ್ ಮಾಡಿದರು. ಮೋರ್ ದೆನ್ 100 ಸ್ಟೂಡೆಂಟ್ಸ್ ಕಾಲ್ ಮಾಡಿದರು. ಅವ್ರ ಡೌಟು ಎಕ್ಸಾಮ್ ನಡೀತೋ ಇಲ್ವೋ, ಎಕ್ಸಾಮ್ ನಡೀತೈತೆ ಅಂತ ಗೌರ್ಮೆಂಟ್ ಆಫ್ ಕರ್ನಾಟಕ ಹೈಯರ್ ಎಜುಕೇಷನ್ ಮಿನಿಸ್ಟರು ಟ್ವೀಟ್ ಮಾಡಿದ್ದಾರೆ. ಯಾಕಂದರೆ ವಿ ಟಿ ಯುದು ಆಲ್ರೆಡಿ ರನ್ನಿಂಗಲ್ಲಿದೆ, ಅದು ಅಕಾರ್ಡಿಂಗ್ ಟು ಟೈಮ್ ಟೇಬಲ್ ನಡೀತಾ ಇದೆ, ಸೊ ದಟ್ ಯಾರಿಗೂ ಸ್ಟಾಪ್ ಮಾಡಬೇಡಿ ಅಂತೇನೋ ಮೆಸೇಜ್ ಇದೆ. ನಾನು ಯೂನಿವರ್ಸಿಟಿ ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ ಅಫಿಷಿಯಲ್ಸ್ನ ಮತ್ತು ಬ್ಯಾಂಗ್ಳೂರು ಯೂನಿಟಿ ಅಫಿಷಿಯಲ್ಸ್ನ ಎಲ್ಲರೂ ಕೇಳಿದಾಗ ಎಕ್ಸಾಮ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನ್ನ ಸಜೆಷನ್ ಏನಂದರೆ, ಈಗ ನೀವು ಎಕ್ಸಾಮ್ ಮಾಡಿ, ಬಟ್ ಆದಷ್ಟು ಕ್ವಿಕ್ಕಾಗಿ ಟೈಮ್ ಟೇಬಲ್ಲೇ ಆಗ್ಬೋದು, ಬೇಗ ಆದಷ್ಟು ಬೇಗ ಅನೌನ್ಸ್ ಮಾಡಿ. ಸೊ ನನ್ನ ಸಜೆಷನ್ ಇಲ್ಲಿ ಏನಂದರೆ, ಮುಖ್ಯವಾಗಿ ನೀವು ಕ್ವಶನ್ ಪೇಪರ್ ಸೆಟ್ ಮಾಡಿಬಿಟ್ಟು ಕಾಲೇಜ್ಗಳಿಗೆ ಕಳಿಸ್ರಿ, ಕಾಲೇಜ್ಗಳವರು ಎಕ್ಸಾಮು ಕಂಡಕ್ಟ್ ಮಾಡಿ ಅವರೇ ವ್ಯಾಲ್ಯುವೇಷನ್ ಮಾಡಿ ರಿಸಲ್ಟ್ನ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಲಿ. ಈಗ ಆಟಾನಮಸ್ ಕಾಲೇಜ್ಗಳು ಅದೇ ಥರ ಪ್ರೊಸೆಸ್ಸೇ ಇರೋದು, ಅವರೇ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ, ಅವರೇ ವ್ಯಾಲ್ಯುವೇಷನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, ಅವರೇ ವ್ಯಾಲ್ಯುವೇಷನ್ ಮಾಡ್ತಾರೆ, ಅವರೇ ಒಂದು ರಿಸಲ್ಟು ಡಿಕ್ಲೇರ್ ಮಾಡ್ತಾರೆ. ಆ ಒಂದು ಆಪ್ಷನ್ನ ಈ ಸರಿ ಇಂಡಿವಿಜುವಲ್ ಕಾಲೇಜ್ಗಳೇ ಮಾಡಲಿ, ಇಲ್ಲ ಅಂದರೆ ಅಕ್ಕಪಕ್ಕ ಕಾಲೇಜ್ಗಳಿರ್ತೈತಲ್ವಾ, ಈ ಕಾಲೇಜಿಂದ ಆ ಕಾಲೇಜ್ಗೆ, ಆ ಕಾಲೇಜಿಂದ ಈ ಕಾಲೇಜಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡಾದರೂ ವ್ಯಾಲ್ಯುವೇಷನ್ ಮಾಡಲಿ, ನಿಯರೆಸ್ಟು ನೈಬರ್ಹುಡ್ ಕಾಲೇಜ್ಗಳು ಆ ಥರ ಎಲ್ಲ ನಡೆಸ್ಬೋದು. ಸೊ ಈಗ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿ ಅದನ್ನು ಯೂನಿವರ್ಸಿಟಿಗೆ ಬುಕ್ಲೆಟ್ಸನ್ನು ತಗೊಂಡು ಮತ್ತು ನೀವು ವ್ಯಾಲ್ಯುವೇಷನ್ ಮಾಡಿ ರಿಸಲ್ಟ್ಸ್ ಕೊಡೋಷ್ಟರಲ್ಲಿ ಅದೆಲ್ಲ ಲಾಂಗ್ ತುಂಬ ಡಿಲೇ ಆಗೋಗುತ್ತೆ, ಲಾಂಗ್ ಪ್ರೋಸೆಸ್ಸು. ಯಾವ ಯೂನಿವರ್ಸಿಟಿ ಆದರೂ ಆಗ್ಬೋದು. ಈಗ ಫಸ್ಟ್ ಪಿ ಯು ಸಿ ಮಾಡ್ತಾರಲ್ವಾ, ಕ್ವಶನ್ ಪೇಪರು ಬೋರ್ಡ್ ಕೊಡುತ್ತೆ, ಅವರವರೇ ವ್ಯಾಲ್ಯುವೇಷನ್ ರೆಸ್ಪೆಕ್ಟಿವ್ ಕಾಲೇಜಸ್ಸು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. ಆ ಥರ ಒಂದು ಪ್ರೋಸೆಸ್ನ ನೀವು ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಸಜೆಷನ್ನು. ಎಲ್ಲ ಕಾಲೇಜು ಅಲ್ಲಿ ಇರೋಂಥ ಲೆಕ್ಚರರ್ಸು ನಿಮ್ಮ ಸಜೆಷನ್ಸ್ನ ಒಂದೊಂದು ವಿಡಿಯೋ ಮಾಡಿ ಯೂಟ್ಯೂಬ್ಗಳೆಲ್ಲ ಹಾಕಿ ಕಳಿಸಿ. ಈಗ ನನ್ನ ಯೂಟ್ಯೂಬ್ನ ಸುಮಾರು ಜನ ರೆಸ್ಪೆಕ್ಟಿವ್ ರಿಜಿಸ್ಟರ್ಸ್ಗೆ, ಇವ್ಯಾಲ್ಯುವೇಟರ್ಸ್ಗೆ ಎಲ್ರಿಗೂ ನಾನು ಕಳಿಸ್ತೀನಿ, ಆಮೇಲೆ ನನ್ನ ಸ್ನೇಹಿತರಿಗೆ ಎಲ್ರಿಗೂ. ಅದೇ ಥರನೇ ನೀವು ಒಂದೊಂದು ಪುಟ್ ಪುಟ್ ವಿಡಿಯೋ ಮಾಡಿ ನಿಮ್ಮ ಸಜೆಷನ್ನ ಕಳಿಸಿ. ಫಸ್ಟ್ ಸೆಮಿಸ್ಟ್ರ್ ಇನ್ನೂ ಸ್ಟಾರ್ಟೇ ಆಗಿಲ್ಲ, ಥರ್ಡ್ ಸೆಮಿಸ್ಟ್ರು ಅದು ಸ್ಟಾರ್ಟ್ ಆಗಿಲ್ಲ. ದಯವಿಟ್ಟು ನಿಮ್ಮ ಸಜೆಷನ್ಸ್ನ ನೀವು ಪೋಸ್ಟ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟು. ನಾನು ಒಬ್ಬ ಲೆಕ್ಚರರು, ನನ್ನ ಹೆಸರು ಡಾಕ್ಟರ್ ರಾಜೇಶ್ ಎಮ್ ವಿ ಅಂತೇಳಿ. ಈಗ ಎಮ್ ಬಿ ಎ ಸ್ಟೂಡೆಂಟ್ಸ್ ಇರುತ್ತಾರೆ, ಸುಮಾರು ಜನ ನನಗೆ ಬೇರೆ ಬೇರೆ ರಾಜ್ಯಗಳ ಸ್ಟೂಡೆಂಟ್ಗಳೇ ಇರೋದು, ಎಮ್ ಬಿ ಎ ಬೆಂಗಳೂರಲ್ಲಿ ಓದ್ತಾರಂಥ ಸ್ಟೂಡೆಂಟ್ಸ್ ನನಗಿರೋರು. ಸೊ ಅವರೀಗ ಬುಕ್ ಮಾಡಬೇಕಾಗುತ್ತೆ ಏರು ಟಿಕೆಟ್ ಅಂದರೆ ಅವರು ಟ್ರಾವೆಲ್ಲೆಲ್ಲ ನಾರ್ಮಲ್ಲಾಗಿ ಏರೋಪ್ಲೇನಲ್ಲಿರುತ್ತೆ. ಸೊ ಈ ಥರ ಟೈಮಲ್ಲಿ ಅವರೆಲ್ಲ ಯಾವ ಥರ ಮ್ಯಾನೇಜ್ ಮಾಡೋದು, ಬೆಂಗಳೂರಲ್ಲಿದ್ದರೂ ಕಷ್ಟನೇ. ಸೊ ಅವರು ಊರಿಗೆ ಹೋಗೋಣ ಅಂದರೆ ಅದು ಕೂಡ ಒಂದು ಕ್ಲ್ಯಾರಿಟಿ ಸಿಗಲ್ಲ. ದಯವಿಟ್ಟು ಇದ್ರ ಬಗ್ಗೆ ಯೂನಿವರ್ಸಿಟಿ ಒಂದು ಕ್ಲಿಯರ್ ಆದ ನಿರ್ಧಾರ ತಗೊಬೇಕು ಬೇಗ, ಆದಷ್ಟು ಬೇಗ. ಯಾಕಂದರೆ ನಾನು ನಮ್ಮ ಅಕಾಡೆಮಿಕ್ ಫ್ರೆಂಡ್ಸ್ನ ಕೇಳ್ಕೊಳೋದು ನೀವು ವಿಡಿಯೋ ಮಾಡಿ ಅಂತೇಳಿ. ನೋಡಿ, ಮತ್ತೆ ಎನಿ ಟೈಮ್ ಲಾಕ್ಡೌನ್ ಆಗ್ಬೋದು. ಸೊ ಗೌರ್ಮೆಂಟು ನಾಳೆನೂ ಡಿಸಿಷನ್ ತೊಗೊಬೋದು, 26ನೇ ತಾರೀಕು ಆಲ್ರೆಡಿ ಮೀಡಿಯಾಗಳಿಗೆಲ್ಲ ಬರ್ತಾ ಇದೆ ಲಾಕ್ಡೌನ್ ಆಗಬಹುದು ಅಂತೇಳಿ. ದಯವಿಟ್ಟು ನಾವು ಎಷ್ಟು ಅನುಭವಿಸಿದ್ರೆ ಅಂತ ನಮಗೂ ಗೊತ್ತು. ಲಾಕ್ಡೌನ್ ಆದಮೇಲೆ ಅದನ್ನು ಅನ್ಲಾಕ್ ಮಾಡೋಕ್ಕೆ 8 ತಿಂಗಳಾಯಿತು ಅನ್ಲಾಕ್. ಎಷ್ಟು ಇದ್ರ ಬಗ್ಗೆ ಎಲ್ಲ ಸೀರಿಯಸ್ ಆಗಿ ಅಕಾಡೆಮಿಕ್ ಫ್ರೆಂಡ್ಸು ಒಂದಾಗಿ ಫೈಟ್ ಮಾಡಬೇಕು. ನಮಗೆ 8 ತಿಂಗಳು ಸ್ಯಾಲ್ರಿ ಇರಲಿಲ್ಲ,